ನಾನು ನೋಡಿದ್ದೇನೆ, ನನಗೆ ಬದ್ಧ ಕೊಡ್ತೇನೆ, ಬದ್ಧ ಬೇಕಂತ ನಾನು ನೋಡಿದ್ದೇನೆ. ನಾನು ಲೈಸನ್ಸ್ ಕೊಟ್ಟೆ, ಸ್ವಾತಂತ್ರ್ಯ ನಮ್ಮಿಂದ ಮುಂಚೆಪಟ್ಟವರು, ನಾವು ಅದಕ್ಕೆ ಪರಿಹಾರವನ್ನು ಕೂಡ ಮಾಡಿ ಕೊಟ್ಟೆವು. ಗ್ರಾಮ ಪಂಚಾಯತ್ ನಿಖಿಲ್ ಬರ್ತದೆ ಬಂದ್ಲೆ ನಿಖಿಲ್ ಕಂಪ್ಲೇಂಟ್ ಮಾಡ್ಬಿಡ್ಲೆ, ಲೆಟರ್ ಕೊಡ್ಲೆ, ಎಂಗ್ಲೇ ಅಂತಾವ ನಂತ ಆಯ್ಕೆಂತ ಮಾತಾಡಿ, ಇಲ್ಲಿ ಯಾರು ಕೂಡ ಜಗಳ ಮಾಡ್ಲಿಕ್ಕೆ ಬಂದಿರೋದಲ್ಲ, ನಾವು ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ನಿಮ್ಮಲ್ಲಿ ನೋಡಿ, ನಾವು ಪ್ರತಿ ಒಳ್ಳೆ ಬರೀ ಗ್ರಾಮ ಸಭೆಯಲ್ಲಿ ಇಲ್ಲಿ ಅಧ್ಯಕ್ಷರಾಗ್ಲಿ, ಇಲ್ಲಿಯ ಗ್ರಾಮ ಪಂಚಾಯತ್ನ ಸದಸ್ಯರಾಗ್ಲಿ ಸಿಗೋದಲ್ಲ. ಪ್ರತಿ ದಿವಸ ಕೂಡ ತಮ್ಮ ಮನೆ ಬಾಗಿಲಿಗೆ ನಾವು ಬರ್ತಾ ಇರ್ತೇವೆ, ಪ್ರತಿ ದಿನವೂ ಕೂಡ ನಿಮ್ಮಲ್ಲಿ ಸಂಪರ್ಕದಲ್ಲಿ ಇದ್ದೇವೆ. ಬರೀ ಇವತ್ತು ಗ್ರಾಮ ಸಭೆಯಲ್ಲಿ ಬಂದು ಮಾತ್ರ ನಾವು ಮಾತಾಡೋದಲ್ಲ, ನಾವು ಕೂಡ ನಿಮ್ಮ ಹಾಗೇನೆ ಮನುಷ್ಯರು. ನೀವು ಒಂದು ಸೈದ್ರವ್ರೆ, ನಾವು ಪ್ರತಿ ವರ್ಷ ಪ್ರತಿ ಗಂಟೆ ಗಳಿಗೆಯಲ್ಲೂ ಕೂಡ ನಿಮ್ ಜೊತೆ ಸಂಪರ್ಕದಲ್ಲಿದ್ದೇವೆ. ನೀವು ಕೂಡ ಸ್ವಲ್ಪ ಸಲಹೆಯನ್ನು ಕೊಡಬಹುದಿತ್ತು ಆ ಸಂದರ್ಭದಲ್ಲಿ. ನೀವು ಬರೀ ಗ್ರಾಮ ಸಭೆಯಲ್ಲಿ ಬಂದು ಮಾತಾಡೋದು ಮಾತ್ರ ಅಲ್ಲ, ಗ್ರಾಮ ಸಭೆಯಲ್ಲಿ ನೀವು ಸಲಹೆಯನ್ನು ಕೂಡ ಕೊಡಿ, ಯಾವ ತರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೂಡ ಮನುಷ್ಯರೇ, ಅದನ್ನು ಹೇಗೆ ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಕೂಡ ತಿಳಿಸ್ಬೋದಲ್ವಾ. ನಾಳೆ ಸಮಸ್ಯೆ ಮಾತ್ರ ಉತ್ತರಿಸೋದಲ್ಲ. ಹೇಳ್ತೀನಿ,
ಏನಾಗಿದೆ ಅದ ನಂತರ ಏನಾಗಿದೆ ಅಂತ ಹೇಳ್ತೀನಿ ಆಯ್ತಾ. ಅದರಲ್ಲಿ ನಾವು ನೆಕ್ಸ್ಟ್ ದಿನನೇ ನಾನು ಹೋಗಿ ಅಲ್ಲಿ ನೀರಿನ ಸ್ಯಾಂಪಲ್ ತಗೊಂಡ್ ಬನ್ನಿ, ಯಾಕಂದ್ರೆ ನಮ್ಗೆ ಪ್ರೂಫ್ ಬೇಕು. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ ದೊಡ್ಡ ಮನುಷ್ಯರು ಸಣ್ಣವರು ಅಂತ, ನಾನು ಸಾಮಾನ್ಯದವಳಾಗೆ ಬಂದಿರೋದು ಆಯ್ತಾ. ನಿಮ್ಮ ಕಷ್ಟ ಏನಂತ ನಾವು ಸಹ ಅನ್ಕೋಸೇ ಬಂದಿರೋದು, ಅದಕ್ಕೋಸ್ಕರ ನಿಮಗೆ ಒಳ್ಳೇದಾಗ್ಬೇಕಂತ ನಾನು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು, ಹೌದಲ್ಲ. ಇನ್ನೊಂದು ಅದಾದ್ಮೇಲೆ ಅವರು ಕೆನಪೋಯದಿಂದ ಬಂದಿದ್ರು ನಮ್ಮ ಹಾಸ್ಪಿಟಲ್ಗೆ. ನಾನು ಹೇಳಿದ್ದೀನಿ ನೋಡಿ, ಅಲ್ಲಿ ಇಡುವಕ್ಕಿಂತ ಅದನ್ನ ಮುಚ್ಚಿಬಿಡಿ, ನಮ್ಮ ಗ್ರಾಮದಲ್ಲಿ ಅದು ಬೇಡ. ಅದು ಏನ್ ಮಾಡ್ತಿರೋ ಬಿಟ್ಬಿಟ್ರೆ ನಿಮಗೆ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ, ಅದು ಶೇಖರಣೆ ಆಗೋದು ಬೇಡ. ಒಂದು ತಿಂಗಳಿಗೆ ಬಂದು ನೀವು ಅದನ್ನ ಕ್ಲೀನ್ ಮಾಡ್ತೀರ ಅನ್ನೋದು ನನಗೆ ಬೇಡ. ಅದನ್ನ ಮಣ್ಣಾಕಿ ನೀವು ಮುಚ್ಚಬೇಕು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೀನಿ. ಅವ್ರು ಅದಕ್ಕಿಂತ ನೀರೆಲ್ಲ ತಗೊಂಡು ಹೋಗ್ಬಿಟ್ಟು ಬೇರೆ ಕಡೆ ಹಾಕಿ ಅಂತಾನು ಹೇಳಿದ್ದೀನಿ. ಯಾಕಂದ್ರೆ ಅದನ್ನ ಇಲ್ಲಿ ಪ್ಯೂರಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನೀರನ್ನ ಏನ್ ಮಾಡ್ತಾರೆ, ಕೊಳೆ ನೀರನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಅದನ್ನ ಮತ್ತೆ ಉಪಯೋಗಿಸ್ಲಿಕ್ಕೆ ಇದು ಮಾಡ್ತಾರೆ. ನಾನು ಅದನ್ನ ಹೇಳಿದ್ದೆ, ಅದು ಸಹ ಮಾಡಿದ್ರೆ ವಾಸನೆ ಬರ್ತದೆ ಅಥವಾ ನೀ ಗಾಳಿಯಲ್ಲಿ ಸಹ ಅದು ಹರಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಅದನ್ನ ಮಣ್ಣಾಕಿ ಮುಚ್ಚಿ ಬಿಡಿ ಅನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ ಅವರಿಗೆ. ಈಗ ಎರಡು ಕೋಟಿ ಬರುತ್ತೆ ಅಂತ ನೀವ್ ಹೇಳ್ತೀರಿ, ಆರ್ ತಿಂಗಳ
ಇದೊಂದು ಒಂದು ಉತ್ತರ ಕೊಡಿ ನೀವು ನನಗೆ. ನೀವು ನನಗೆ ಬಂದದ್ದ, ನನಗೆ ಮಾಹಿತಿ ಬಂದಾಗ ನಾನು ಎಷ್ಟು ಎಷ್ಟು ಟೈಮ್ ಅಲ್ಲಿ ನಾನು ಆಕ್ಷನ್ ತಗೊಂಡಿದ್ದೀನಿ, ತಕ್ಷಣ ನಾನು ಹೇಳಿದ್ದೀನಿ ಹೋಗಿ ನೀರಿನ ಪರೀಕ್ಷೆ ಆಗ್ಲೇಬೇಕು ಅಂತ. ಅದು ನಿಮಗೆ ಗೊತ್ತಿತ್ತ ನೀರಿನ ಪರೀಕ್ಷೆ ಮಾಡ್ಬೇಕಾಗಿತ್ತಂತ? ಅದನ್ನ ನಾವು ಮಾಡ್ತಿದ್ದೇವೆ ಇವಾಗ ನೋಡಿ, 5 ವರ್ಷದ್ದು ಅದು ಇಲ್ಲ. ಇವಾಗ ನನ್ ನಾನು ಬಂದಾಗಿಂದ ನಾನು ಮಾಡಿಸಿ ಕೊಡ್ತಿದ್ದೀನಲ್ಲ, ನಾನು ಹೇಳ್ಬೋದು ಅವರಿಗೆ ನೋಡಿ ಈಗ ಸಮಸ್ಯೆ ಆಗ್ತಿದೆ, ನನ್ಗೆ ಪ್ರೂಫ್ ಬೇಕಾಗಿತ್ತು, ಪ್ರೂಫ್ ಸಿಕ್ಕಿದೆ, ಹಿಂಗೆ ಇದೆಲ್ಲ ಇದಾಗಿದೆ, ಅದನ್ನ ಮುಚ್ಚಿಸ್ಬೇಕು ಅಂತ ಹೇಳಿದ್ದೀನಿ ಆಯ್ತಾ. ಅದು ಅವ್ರು ಮಾಡ್ಬೇಕು, ನಾನು ಹೋಗ್ಬಿಟ್ಟು ಮಣ್ಣು ಹಾಕಲಿಕ್ಕೆ ಆಗೋದಿಲ್ಲ ನೋಡೋದ್ರಲ್ಲ. ಎರಡು ತಿಂಗಳು ಹಾಗೆ ಇಲ್ಲ ಇದು ನೋಡಿ, ಅದು ಮಾಡ್ಲಿಕ್ಕೆ ಅಷ್ಟೇನೆ. ನಾನು ನೋಡಿ ಇವತ್ತು ನನ್ನ ಮಾತು ತೆಗೆದಿದ್ದೇನಕ್ಕೆ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ಸಾರ್ವಜನಿಕರೆಲ್ಲರೂ ನಿಮಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಹೌದಲ್ಲ. ನೀವೇನಂತ ಹೇಳಿದ್ರು ಸಾಮಾನ್ಯ ಜನರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ, ನಾನು ನಿಮ್ಮೊಟ್ಟಿಗೆ ನಿಂತಿದ್ದೇನಲ್ಲ, ಇವತ್ತು ಮಾತಾಡಿರೋ ಕಾರಣ ಇಷ್ಟೇನೆ, ಎಲ್ಲರೂ ಸಪೋರ್ಟ್ ನಿಮಗೆ ಬೇಕು ಅನ್ನೋದಕ್ಕೋಸ್ಕರ ಅಷ್ಟೇನೆ ಆಯ್ತಾ. ಇದನ್ನ ಎಲ್ಲರೂ ಸೇರಿಸಿ ಸೇರಿ ಅದನ್ನ ಮುಚ್ಚಿಸುವ ಆಯ್ತಾ, ನಿಮಗೆ ಒಳ್ಳೇದಾಗಲಿ ಆಯ್ತಾ. ஒரு ಅಡಿಮೆಯಿಂದ ಹೋಗುವಂತ ಮಾರ್ಗದ ನೀರು ಉಂಟಲ್ಲ ನಮ್ಗೆ, ನಾನು ನಮ್ದು 4 ಕುಡಿಯೋ ನೀರಿನ ಪಾಯಿಂಟ್ ಇದೆ ಅಲ್ಲಿ, 4 ಸಹ ಕಲುಷಿತವಾಗಿದೆ ಎಲ್ಲ ಮೇಲಿನ ಎಲ್ಲಿಂದ ಇದು ನಿತ್ಯಾನ ಈ ವಾರ್ಡ್ ಆ ತಲೆಯಿಂದ ಬಂದಂತೆ ಬಿಲ್ಡಿಂಗ್ಗಳ ನೀರು ಅಲ್ಲಿವರೆಗೆ ಪರಿಸ್ಥಿತಿ ಅರ್ಥ ಉಂಟು. ಇದು ಮುಂದೆ ಇದೇ ತರ ಆದ್ರೆ ನಾವು ಅಲ್ಲಿ ಕೆಳಗಿನ ಸೈಡ್ ನಲ್ಲಿ ವಾಸ ಮಾಡುವವರು ಏನ್ ಮಾಡ್ತಾರೆ? ಕಾಲಕ್ಕೆ ಹೋಗುವ ದಾರಿಯಲ್ಲಿ ಎಲ್ಲ ನೀರು ತಲೆ ಮೇಲೆ ಬಿಡ್ತಾರೆ. ಅದಕ್ಕೆ ಒಂದು ಪೈಪ್ ಹಾಕಿದ್ರೆ ಪಂಚಾಯತ್ ಹಾಕಿ ಅವ್ರು ಹಾಕೋದಿಲ್ಲ. ಕೊಟ್ಟು ನಮ್ಮ ಜಾಗ ಅಲ್ಲಿ ಹೋಗಿರ್ತಾರೆ, ಯಾರು ಹೋಗಲಿ ಬೇಕಾದ್ರೆ ಅವ್ರು ಬಿಲ್ಡಿಂಗ್ ಮೇಲೆ ನೀರನ್ನ ತಲೆಗೆ ಬಿಡ್ತಾರೆ. ಕಸ ಇಲ್ಲ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ ಬೆಳಗ್ಗೆ, ನಿಮಗೆ ನಿಮ್ದು ಏನೋ ಟೆಂಪೋ ಎಂದು ಬಂದು ಕಲೆಕ್ಷನ್ ಮಾಡಿ ಹೋಗ್ತಾ ಇದ್ದೀರಿ. ಬಟ್ ಆದರೂ ಕೂಡ ದೇರ್ಲಕಟ್ಟೆ ಕೆಳಮ ಗ್ರಾಮದ ಸಹೃದಿ ಜನಗಳು ಇದ್ದ ಕಸವನ್ನೆಲ್ಲ ನಮ್ಮ ನಮ್ಮ ಜಾಗದಲ್ಲಿ ಹಾಕ್ತಾ ಇದ್ದಾರೆ, ಯಾಕಾಗಿ ಹಾಕ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ನಮಗೆ. ನೀವು ಅಷ್ಟೊಂದು ವಾಹನದ ವ್ಯವಸ್ಥೆ ಮಾಡಿದ್ದೀರಾ, ಅದನ್ನು ಕಂಟ್ರೋಲ್ ಮಾಡಬೇಕು, ಏನ್ ಮಾಡ್ಬೇಕು? ಈಗ ಎಲ್ಲ ತಾವು ಒಳ್ಳೆಯೊಂದು ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳಿದ್ದೀರಿ. ಕಸವಿಲ್ಲದಾರಿದ್ದು ನಾವು ಕಳೆದ 4 ವರ್ಷಗಳಿಂದ ಬೆಳ್ಳಗ್ರಾಮ ಸಂಬಂಧಪಟ್ಟಂತೆ ಎಲ್ಲ ವಾರ್ಡು ಕೂಡ ನಾವು ಹಣವನ್ನು ಕಳಿಸಿದ್ದೀವಿ. ಆ ಸಂದರ್ಭಗಳಲ್ಲಿ ಕೆಲವು ವಾರ್ಡುಗಳಲ್ಲಿ ನನ್ನ ವಾರ್ಡ್ ಆಗಿರ್ಬೋದು, ರಂಜಾದಿ ವಾರ್ಡ್ ಆಗಿರ್ಬೋದು, ಬದ್ಯಾರ್ ಆಗಿರ್ಬೋದು, ಅಲ್ಲ ಕಾನೇಕೆರೆ ಅಲ್ಲ, ಈ 3 ವಾರ್ಡುಗಳಲ್ಲಿ ಕೂಡ ಕಸ ವಿಲೇವಾರಿಯನ್ನ ಪ್ರತಿ ಮನೆಯಿಂದ ಕಲೆಕ್ಟ್ ಮಾಡಲಿಕ್ಕೆ ನಾವು ಆಸಕ್ತರಾಗಿದ್ದೆವು. ಆ ಸಂದರ್ಭದಲ್ಲಿ ನಾವು ಪ್ರತಿ ಮನೆಗೆ ಕಲಿಸುವ ಸಂದರ್ಭದಲ್ಲಿ ಆ ಮನೆ ಮನೆಯವರು ಕೇಬಲ್ಗೆ 400 ರಿಂದ 500 ರೂಪಾಯಿ ಕಟ್ತಾರೆ. ಟಿವಿಯ ಕೇಬಲ್ಗೆ 400 ರಿಂದ 500 ರೂಪಾಯಿ ಕಟ್ತಾರೆ ಟಿವಿ ನೋಡಲಿಕ್ಕೋಸ್ಕರ. ಈ 100 ರೂಪಾಯಿ ಕಸ ತಾವು ತಿಂದಂತಹ ಕಸವನ್ನ ಮತ್ತೊಬ್ಬ ತಗೊಂಡು ಹೋಗುವಾಗ ಅದನ್ನು 100 ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು, ಯಾರು ಕೂಡ ಕಸವನ್ನ ಕೊಡ್ಲಿಲ್ಲ. ಅದಕ್ಕೆ ನಾವು ಈ ಗ್ರಾಮ ಸಭೆಯಲ್ಲಿ ನಿರ್ಧಾರ ಮಾಡ್ತೇವೆ. ಇವತ್ತು ಪ್ರತಿಯೊಂದು ಗ್ರಾಮಸ್ಥರು ಕೂಡ ಪ್ರತಿಯೊಂದು ಏರಿಯಾದಲ್ಲೂ ತಮ್ಮ ತಮ್ಮ ಮನೆಗಳಲ್ಲಿ ನೀವು ಹಸಿ ಕಸವನ್ನ ವಿಂಗಡಿಸಿ ಒಣ ಕಸವನ್ನ ವಿಂಗಡಣೆ ಮಾಡಿ ಪ್ರತಿಯೊಂದು ಮನೆಗಳಲ್ಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ಕಸವನ್ನ ನಾವು ಕೊಡೋದಿಲ್ಲ, ನಾವು ಬೇರೆ ನಾವು ವ್ಯವಸ್ಥೆ ಮಾಡ್ಕೊಂಡು ಯಾರೇ ಹೇಳಿದ್ರು ಸಹ ಪ್ರತಿಯೊಂದು ಮನೆಯ ಕೂಡ ಆ ಒಂದು ಟ್ಯಾಕ್ಸಿನ ರೂಪದಲ್ಲಿ ಆ ಶುಲ್ಕವನ್ನು ನಾವು ಭರಿಸ್ತೇವೆ. ಇವತ್ತು ನಿರ್ಣಯ ಕೂಡ ಮಾಡ್ಲಿಕ್ಕಿದ್ದೇವೆ. ಅದನ್ನು ಪ್ರತಿ ಯಾರೋ ನೀವು ಕೊಡಿ ಬಿಡಿ, ಅದು ನಿಮ್ಗಿಟ್ಟ ವಿಚಾರ. ಮನೆಯ ಕಸವನ್ನು ಕೊಡಿ ಬಿಡಿ, ಅದು ನಿಮ್ಮ ವಿಚಾರ. ನೀವು ಏನ್ ಬೇಕಾದ್ರೂ ಮಾಡಿ, ಅದು ನಾವೇನು
ಕೇಳಲಿಕ್ಕೆ ಬರೋದಿಲ್ಲ. ನಮ್ಮ ಗಾಡಿ ಬರ್ತದೆ ಮತ್ತೆ ವರ್ಷಕ್ಕೆ ಇಲ್ಲ ತಿಂಗಳಿಗೆ ಪ್ರತಿ ಮನೆಗೆ ಬರ್ತದೆ ಮತ್ತೆ ತಿಂಗಳಿಗೆ ಮತ್ತು ಇಲ್ಲ ವರ್ಷಕ್ಕೆ. ನೀವು ಯಾರಿಗಾದ್ರೂ ಸರ್ಕಾರದ ಕೆಲಸ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ನೀವು ಆ ಶುಲ್ಕವನ್ನ ಪಂಚಾಯತ್ಗೆ ಕಟ್ಟಬೇಕಾಗ್ತದೆ. ನೀವು ಗಾಡಿಗೆ ಕೊಟ್ಟರು ಆಗ್ಬೋದು, ಕೊಡದಿದ್ರು ಆಗ್ಬೋದು. ಮತ್ತು ಅದು ಕೊಡುವ ಸಂದರ್ಭಗಳಲ್ಲಿ ನಿಮ್ಮ ಕಸ, ಒಣ ಕಸ ಮತ್ತು ಹಸಿ ಕಸ ಇದನ್ನ ಬೇರ್ಪಡಿಸಿಕೊಳ್ಬೇಕಾಗ್ತದೆ. ಯಾರು ಕೂಡ ಇನ್ನು ಸೋಮವಾರ ನಂತರ ಈಗ ಕೊಡುವವರ ಗಮನಕ್ಕೆ ನಾವು ಕಾಂಪ್ಲೇಂಟ್ ಅನ್ನು ಕೂಡ ಮಾಡಲಿಕ್ಕಿದ್ದೇವೆ ಪಂಚಾಯತ್ನಿಂದ. ನೀವು ಈಗ ಕೊಡ್ತಾ ಇದ್ದ ಫ್ಲಾಟ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ನೀವು ಎರಡು ಕಸವನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ನಾವು ಆ ಗಾಡಿಗೆ ತೆಗೆಯಲಿಕ್ಕೆ ಹೋಗೋದಿಲ್ಲ. ಗಾಡಿಯವರು ನಿಮ್ಮ ಕಸವನ್ನು ತೆಗೆಯುವುದಿಲ್ಲ. ನೀವು ಹಸಿ ಕಸ ಮತ್ತು ಒಣ ಕಸ ವಾರದಲ್ಲಿ 7 ಸಲ ಕಲೆಕ್ಟ್ ಮಾಡ್ತಾರೆ. ಮತ್ತು ಹಸಿ ಕಸ ಈಗ ಹೇಗೆ ಕಲೆಕ್ಟ್ ಮಾಡ್ತಾರೆ ಅದೇ ಪ್ರಕಾರ ಕಲೆಕ್ಟ್ ಮಾಡಲಿಕ್ಕೆ ಬರ್ತಾರೆ. ಇನ್ನು ದಯವಿಟ್ಟು ಯಾರು ಕೂಡ ರೋಡ್ ಸಸ್ತೆ ಬದಿಯಲ್ಲಿ ಕಸವನ್ನ ಎಸೆಯುತ್ತಿದ್ರೆ ದಯವಿಟ್ಟು ನಮ್ಗೊಂದು ಫೋಟೋವನ್ನ ಕೊಡಿ. ಆ ಗಾಡಿ ವಾಹನ ಮತ್ತು ಯಾರು ಕಸವನ್ನ ಬಿಸಾಡ್ತಾನೆ ಅಂತವನ ಫೋಟೋವನ್ನು ನಮ್ಗೆ ಕೊಡಿ. ನಾವು ಮುಂದೆ ನಮ್ಮ ಪ್ರಕಾರ ಕಾರಣ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನಾನು 30 ವರ್ಷಗಳಿಂದ ಕಂಡಿದ್ದೇನೆ ಈ ಅಯ್ಯಪ್ಪ ದೇವಸ್ಥಾನ ಹಿಂದೆ ಇಲ್ಲ ಮಾಗಂಬಡಿ ತಿರುವುದರಿಂದ ಇಲ್ಲಿವರೆಗೆ, ಆಮೇಲೆ ನಮ್ಮ ಮನೆಯ ಆ ಕಡೆಯಿಂದ ರಂಜಾಡಿ ರಸ್ತೆವರೆಗೆ ಅಸಾಧ್ಯವಾದ ಕ್ಲೀನ್ ಮಾಡಲಿಕ್ಕೆ ಸಾಧ್ಯವಾದ ಉಪ್ಪಳ ಆ ಕಡೆ ಅದನ್ನು ಮೀರಿಸುವ ಆಗಿದೆ. ಒಂದು ಕಾಲಕ್ಕೆ ಸ್ವಚ್ಛ ಪಂಚಾಯತ್ ಅಂತ ಹೆಸರಾದ ನಮ್ಮ ಅಭಿಮಾನದ ಬೆಳಂಬ ಗ್ರಾಮ, ಒಂದು ಸುಂದರ ಗ್ರಾಮ ಹೀಗೆ ಕೊಡಗಿಡುವುದು ನನಗೆ ಬಹಳ ಬೇಸರ ಆಗಿದೆ. ಇದರಿಂದಾಗಿ ಡೆಂಗ್ಯೂ ಮಲೇರಿಯಾ ಅಲ್ಲೆಲ್ಲ ಕಾಸರಗೋಡು ಏನೇನೋ ಸಾಧ್ಯ ನಮಗೆ ಕಂಡು ಕಾಲು ಕೇಳರಿಗೆ ರೋಗಗಳು ಶುರುವಾಗ ಹಾಗೆ ಇಲ್ಲಿ ಶುರುವಾಗಬಹುದು. ನಮ್ಮ ಗ್ರಾಮಕ್ಕೊಂದು ಕಳಂಕ, ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ. ನಾವು ನನ್ನ ಕಳೆದ ವಾರ ಎಲ್ಲೆಲ್ಲಿ ಕಸ ಇದೆ ಅದನ್ನೆಲ್ಲ ವಿಲೇವಾರಿ ಮಾಡಿದ್ದೇವೆ. ಗಾಡಿ ಆ ಸಂದರ್ಭದಲ್ಲಿ ನಮ್ಮನ್ನು ವಿಲೇವಾರಿ ಮಾಡಲು ಗಾಡಿ ಬರ್ತಾ ಇರಲಿಲ್ಲ. ಈಗ ಗಾಡಿ ಒಬ್ಬ ಸ್ಟಾರ್ಟ್ ಆಗಿದೆ, ಅದನ್ನು ಗಾಡಿಯಲ್ಲಿ ತಾಡುವಂತ ವ್ಯವಸ್ಥೆ ಮಾಡ್ತೇವೆ. ಆರೋಗ್ಯಾಧಿಕಾರಿಗಳ ಗಮನಕ್ಕೆ ಅದಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ನಿಮ್ಗೆ? ನಿಮ್ಮ ಈ ಮಾಂಸದ ವಿಲೇವಾರಿಗೆ, ಮಾಂಸದ ತ್ಯಾಜ್ಯದ ವಿಲೇವಾರಿಗೆ ಏನು ವ್ಯವಸ್ಥೆ ಇದೆಯಾ? ಅದಕ್ಕೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ಸರ್, ಏನಂತ ಅಂದ್ರೆ ಅದನ್ನ ಹೇಗೆ ವಿಂಗಡಿಸಿ ಕೊಡ್ಬೇಕು ಹಾಗೆ ಅದನ್ನ ಹಸಿ ಕಸ ಅಂಗಡಿಗಳಿಗೆ ಬೇರೆ ನಿಯಮ ಇರಬಹುದು ಪಂಚಾಯತ್ ಅಧಿಕಾರಿಗಳೇ. ಅದನ್ನ ನಾನು ಚೆಕ್ ಮಾಡಿ ಅವರಿಗೆ ನಾನು ಮಾಹಿತಿ ಕೊಡ್ತೇನೆ. ಅದಕ್ಕೆ ಲೈಸೆನ್ಸ್ ಕೊಡುವಾಗಲೇ ಪಂಚಾಯತ್ನಲ್ಲಿ ಮಾಂಸದ ಅಂಗಡಿಗಳಿಗೆ ಇಂತಿಂತ ರೂಲ್ಸ್ ಅಂತ ಇದೆ. ಏನು ಅದನ್ನ ಯಾವ ರೀತಿ ವಿಲೇವಾರಿ ಮಾಡ್ಬೇಕು ಅಂತ ಹೇಳೋದ್ರ ಬಗ್ಗೆ ಅದಕ್ಕೆ ಗೈಡ್ಲೈನ್ಸ್ ಇದೆ. ಅಧ್ಯಕ್ಷರೇ ಇಲ್ವಾ ನೋಡಿ, ಅವರಿಗೆ ಸ್ವಲ್ಪ ವಾರ್ನಿಂಗ್ ಕೊಡಿ. ಯಾಕೆ ಅಂತ ಹೇಳಿದ್ರೆ ಅದು ಇಲ್ಲೇ ಬೆಳ್ಮ ಗ್ರಾಮದ್ದು ಆಗಿರ್ಬೋದು ಅಂತ ಹೇಳ್ತಾ ಇಲ್ಲ ನಾನು. ಉಳಿದ ಕಡೆ ಇರೋ ರಿಕ್ಷಾದವನಿಗೆ ಬೆಲ್ಲಗಟ್ಟೆಯಲ್ಲಿರುವಂತ ಕೋಲಿ ಅಂಗಡಿಯವರೆಲ್ಲರೂ ಕೂಡ ಅವರ ಒಂದು ವಾಹನ ಬರ್ತದೆ, ಆ ವಾಹನಕ್ಕೆ ಕೊಡ್ತಾರೆ. ಈಗ ಏನಾಗಿದೆ, ನೀವು ಹೇಳಿದಾಗ ಮಾಂಸದ ಅಂಗಡಿ ಕೆಳಗಡೆಯಿಂದೆಲ್ಲ ಬರ್ತಾ ಇದೆ, ಆ ಕಡೆಯಿಂದೆಲ್ಲ ನಮ್ಮ ಗ್ರಾಮದ ಅಲ್ಲದ ಗ್ರಾಮದವರು ತಗೊಂಡ್ಬಂದು ಬಿಸಾಡ್ತಾ ಇದ್ದಾರೆ. ಮೊನ್ನೆ ಕೂಡ ನಾವು ನೈಟ್ ಹೋಗುವ ಸಂದರ್ಭದಲ್ಲಿ ಒಬ್ಬ ಚೀಲದಲ್ಲಿ ಇಟ್ಕೊಂಡು ಬರ್ತಾ ಇಲ್ಲ, ನಾನು ಸೀದಾ ಗಾಡಿ ತಿರುಗಿಸಿ ಯಾವುದಾದ್ರು ಬೈಕಲ್ಲಿ ಬರ್ತಾ ಇದ್ದ. ಆ ಒಂದು ಬೈಕ್ಗೆ ನಾನು ಬೈಕಲ್ಲಿ ನಾನು ಕೂಡ ಆಕ್ಟಿವದಲ್ಲಿ ಹೋಗುವ ಸಂದರ್ಭದಲ್ಲಿ ರಾತ್ರಿ 11:00 ಎತ್ಕೊಂಡು ಬರ್ತಾ ಇದ್ದ. ನಾನು ಅವನ ಹತ್ರ ಹೇಳಿದೆ, ನೀನು ಅಲ್ಲಿ ಇದ್ದ ಕಸವನ್ನು ವಾಪಸ್ ಒಂದು ಚೀಲ ಕಸವನಿಗೆ ಕೊಟ್ಟು ಅವನನ್ನು ಕಳಿಸಿದ್ವಿ. ನೀನು ಇಲ್ಲಿ ಗ್ರಾಮದಲ್ಲಿ ಕೂಡ ಬಿಸಾಡಬಾರ್ದು ಅಂತ ಹೇಳಿ. ಅಲ್ಲ, ಅವನು ಊರ್ನವನಲ್ಲ, ಬಯ್ಯ ಅವನು ಎಲ್ಲಿ ಇಲ್ಲಿ ಅವನಲ್ಲ. ಮತ್ತೊಂದು ಕೆಲವು ರಿಕ್ಷಾ ಮಾಡಿ ಬಂದು ಇಲ್ಲಿ ಹಾಕಿ ಹೋಗ್ತಾರೆ. ಮತ್ತೊಂದು ಅಧ್ಯಕ್ಷರೇ, ಸಿಸಿಟಿವಿ ಅಂತ ಏನಾದ್ರು ಒಂದು ವ್ಯವಸ್ಥೆ ಇದ್ರೆ ನಮ್ದು ಕೂಡ ನಾವು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇವೆ ಅಲ್ಲಿಗೆ, ದಯವಿಟ್ಟು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ.
ಖಂಡಿತವಾಗಿ ಯಾರು ನಿರ್ಜನ ಪ್ರದೇಶದಿಂದ ಅಲ್ಲಿ ಬಂದು ಹಾಕ್ತಾರೆ, ನಾನು ಕೂಡ ಗೊತ್ತಿರೋದು ಅಡ್ಕರ ಆಗಲ್ಲ. ಇಲ್ಲಿ ಬದ್ಯಾರು ಕೆಳಗಡೆ ನಮ್ಮ ಪೈದಲ್ ನಮ್ಮ ಇದ್ರಲ್ಲಿ ಪಕ್ಕ ಕಳೆದ ಬಾರಿ ಕೂಡ ನಾವು ಅದನ್ನ ಗ್ರಾಮ ಪಂಚಾಯತ್ ಕೂಡ ಡೆವಲಪ್ ಮಾಡಿಸಿದ್ದೇವೆ. ನಮ್ಮ ಕಾರು ನಾಲ್ಕು ಐದು ದಿನ ಬರಲಿಲ್ಲ, ಅದು ಐದು ದಿನ ಬರಲಿಲ್ಲ. ಐದು ದಿನ ಬರ ಉದ್ದೇಶ ಅದು ಬೇರೆ ಉದ್ದೇಶದಲ್ಲಿ ನಮ್ಮ ಗಾಡಿಯನ್ನೆಲ್ಲ ಸೀಸ್ ಮಾಡಿದ್ರು. ಆ ಒಂದು ವಿಷಯದಲ್ಲಿ ಐದು ದಿವಸ ಬರಲಿಲ್ಲ. ಇವತ್ತು ಬಂದಿದೆ. ಇನ್ನು ನಿಮ್ಮ ಕಸವನ್ನು ತೆಗಿಬೇಕಾದ್ರೆ ಹಸಿ ಕಸ ಮತ್ತು ಒಣ ಕಸ ವಿಂಗಡನೆ ಮಾಡಿ ಕೊಟ್ಟಾಗ ಮಾತ್ರ ತೆಗೀತಾರೆ. ಪ್ರತಿಯೊಬ್ಬರು ಕೂಡ ಇದನ್ನ ಗಮನದಲ್ಲಿರ್ಬೇಕು. ಯಾರು ಕೂಡ ಒಟ್ಟ ಮಿಕ್ಸ್ ಮಾಡಿ ಕೊಟ್ರೆ ಕಸದವರು ಸೋಮವಾರ ಅಂತ ತೆಗೆಯುವುದಿಲ್ಲ. ಈಗ ಶನಿವಾರ ಕೂಡ ನಮ್ಮ ದೇರ್ಲ ತೊಕೋಟ್ನಿಂದ ಮುನಿಪು ತನಕ ರಸ್ತೆ ಬದಿಯಲ್ಲಿರುವಂತಹ ಕಸವನ್ನು ವಿಲೇವಾರಿ ಮಾಡ್ಲಿಕ್ಕೆ ಒಂದು ತಂಡ ಪ್ರತಿಯೊಂದು ಇಲ್ಲಿ ಇಲ್ಲಿರುವಂತಹ ಇನ್ಸ್ಟಿಟ್ಯೂಟ್ನವರು ಯಾರಂದ್ರೆ ಯಾರಪ್ಪಾಯಿ ಆಗಿರ್ಬೋದು, ನಮ್ಮ ಕೆಎಸ್ಎಂಡಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಎಲ್ಲ ಸ್ಟೂಡೆಂಟ್ನವರು ಕೂಡ ಈ ಒಂದು ಕಾರ್ಯಾಚರಣೆ ಮಾಡ್ತಾರೆ. ದಯವಿಟ್ಟು ಗ್ರಾಮಸ್ಥರು ಕೂಡ ಅದಕ್ಕೆ ಸಹಕಾರವನ್ನು ನೀಡಿದ ತಿಳಿದುಕೊಳ್ತಾರೆ. ಎಲ್ಲೂ ಕೂಡ ಇಲ್ಲ, ಯಾವ ಗ್ರಾಮ ಪಂಚಾಯತ್ಲ್ಲೂ ಕೂಡ ಕೊಡ್ಲಿಕ್ಕೆ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕೊಡ್ಬೋದು, ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮದೇ ಆಗಿರ್ಬೇಕು. ನಮ್ಮಲ್ಲಿ ಘನತ್ಯಾಜ್ಯ ನೋಡಿ, ಗೈಡ್ಲೈನ್ಸ್ ಅಲ್ಲಿ ಕಾನೂನಲ್ಲಿದ್ದರೆ ಖಂಡಿತ ನಾವು ಕೂಡ ಕೊಡ್ತೇವೆ. ಕಾನೂನನ್ನ ಇಲ್ಲದಿದ್ದಾಗ ನಾವು ಕೊಡಕ್ಕೆ ಆಗೋದಿಲ್ಲ. ಅಲ್ಲ ಸರ್, ಈಗ ಕಾನೂನು ಪ್ರಕಾರ ನೋಡಿ, ನಾಲ್ಕು ಹಾಸ್ಪಿಟಲ್ ಇರುವ ಕಡೆ ಜಲ್ಲಗಡ್ಡೆ ಮಾತ್ರ, 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾಲ್ಕು ಆಸ್ಪತ್ರೆ ಇರುವ ಮೆಡಿಕಲ್ ಕಾಲೇಜ್ ಇರುವ ಜಾಗ ತಾವು ಕೂಡ ಕಸ ವಿಲೇವಾರಿ ಒಂದ್ಸಲ ಮಾಡಿದ್ವಿ, ತಮ್ಗೆ ಕೂಡ ಗೊತ್ತಿದೆ. ಯಾವ ತರ ಜನ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ. ನಾವು ಮಾಡಿದಾಗ ಎಲ್ಲ ಘಟಕವನ್ನ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಯಾವ್ದೆಲ್ಲ ಗೊಂದಲಗಳ ಗ್ರಾಮಗಳೆಲ್ಲ ನಡೆಯುವುದು ಅಂತ ನಮಗೂ ಕೂಡ ಗೊತ್ತಿದೆ. ಎಲ್ಲ ಋಣಾತ್ಮಕ ಅಂಶಗಳ ನಡುವೆ ಒಂದು ಧನಾತ್ಮಕ ಪಾಸಿಟಿವ್ ಹೇಳ್ತಾರೆ. ನಿಮ್ಮ ಬಗ್ಗೆ ನಮಗೆ ವ್ಯವಸ್ಥೆಯ ಬಗ್ಗೆ ಸುಧಾರಣೆ, ಈ ಹೋಗಿಂಗ್ ಹೇಳಿದ್ರು ಅವರು ಸಿಸ್ಟರ್ ಒಳ್ಳೆ, ಆದರೆ ಹೋಗಿಂಗ್ ಕಾರಣ ಏನು ಸೊಳ್ಳೆಗಳು ಉತ್ಪತ್ತಿ, ಆ ಉತ್ಪತ್ತಿ ಆಗದಾಗ ಇವರು ಹೇಳಿದ್ರು ಕಪ್ಪಿ ಮೀನುಗಳು ಅದು ಒಳ್ಳೆಯದು. ಯಾಕಂದ್ರೆ ಹೋಗಿಂಗ್
ಮಾಡಿದ್ರೆ ಏರ್ ಪೊಲ್ಯೂಷನ್ ಆಗ್ತದೆ, ಮಕ್ಕಳಿಗೆ ಅಸ್ತಮ ಬರಬಹುದು, ಶ್ವಾಸಕೋಶ ಕಾಯಿಲೆಗಳು ಬರಬಹುದು. ಪ್ಲಾಸ್ಟಿಕ್ ಸುಟ್ಟರೂ ವಿಷ, ಕಿಟ್ಟರೂ ವಿಷ. ಸರ್ ಇನ್ನೊಂದು ಅಧ್ಯಕ್ಷರೇ, ಒಂದು ಪಾಯಿಂಟ್ ನಿಲ್ಲಿಸ್ತಾ ಬೇರೆ ಅವಕಾಶ ಕೊಡ್ತಾರೆ, ತೋಚೆ ಮತ್ತೆ ಮರ್ತೋಗ್ತಾರೆ. ಈ ಎಷ್ಟೇ ಎಚ್ಚರಿಕೆ ಸಿಸಿ ಕ್ಯಾಮರ ಇಟ್ಟು ಏನೇ ನೀವು ಒಳ್ಳೆ ಕೆಲಸ ಮಾಡ್ತೀರಿ, ದಿನ ಬರ್ತಾರೆ ಮ್ಯೂಸಿಕ್ ಹತ್ತ ಬರ್ತಾರೆ, ಎಲ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಒಳ್ಳೇದು. ಈಗ ಈಗಾಗಲೇ ಅಲ್ಲಿ ಹೆಸರಲ್ಪಟ್ಟಂತ ತ್ಯಾಜ್ಯಗಳಲ್ಲಿ ಮಾಂಸ ತ್ಯಾಜ್ಯ ಇದೆ, ಸಿಂಹಪಾಲು ಸಸ್ಯ ತ್ಯಾಜ್ಯ ತರಕಾರಿ ಕೊಳದಲ್ಲಿ ಇದೆ. ಅದನ್ನ ನಾವು ಯಾಕೆ ಪಂಚಾಯತ್ ಮತ್ತೆ ಸ್ವಲ್ಪ ಹಣ ಬೇಕಾಗುವುದು, ಅದನ್ನು ಜೈವಿಕ ಗೊಬ್ಬರ ಯಾಕೆ ಮಾಡಬಹುದು, ಮೂಳೆ ಮಾಂಸ ಖಂಡಿತವಾಗಿ ನಾವು ಕೂಡ ಅದೊಂದು ಒಂದು ತಂಡವನ್ನ ಕೂಡ ಕರೀಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ತಮ್ಮ ತಮ್ಮ ಮನೆಯಲ್ಲಿರುವಂತಹ ಕಸ ತಮ್ಮ ಮನೆಯ ಮಟ್ಟದಲ್ಲೇ ವಿಲೇವಾರಿ ಮಾಡ್ಲಿಕ್ಕೆ, ಅಲ್ಲಿ ಒಂದು ಗೊಬ್ಬರ ತಯಾರು ಮಾಡ್ಲಿಕ್ಕೆ ಪ್ರತಿ ಮನೆಯವರು ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅಂತ ಮನೆಯವರಿಗೆ ನಾವು ಪಂಚಾಯತ್ ಮುಖಾಂತರ ಬಾಕ್ಸ್ ಅನ್ನ ಕೊಡ್ತೇವೆ. ಆ ಬಾಕ್ಸ್ ಗ್ರಾಮ ಪಂಚಾಯತ್ ಅರ್ಧ ಮತ್ತು ತಾವುಗಳು ಅರ್ಧ ಮೊಟ್ಟವನ್ನ ಕೊಡ್ಬೇಕಾಗ್ತದೆ. ಆ ಒಂದು ಇದರಲ್ಲಿ ನಿಮ್ಮ ಮನೆಯಲ್ಲಿ ಕೊಳೆತು ಹೋಗುವಂತಹ ವೇಸ್ಟೇಜ್ ಮಾಂಸ ಆಗಿರ್ಬೋದು, ಇಲ್ಲ ತರಕಾರಿಗಳಾಗಿರ್ಬೋದು, ಈ ಒಂದು ವ್ಯವಸ್ಥೆಯನ್ನು ನಾವು ಗ್ರಾಮ ಪಂಚಾಯತ್ ಪ್ರಥಮವಾಗಿ ಕೇರಳದ ಮಾದರಿಯಲ್ಲಿ ನಮ್ಮ ಪಂಚಾಯತ್ನಲ್ಲಿ ಮಾಡಬೇಕು ಅಂತ ಹೇಳಿ ಕೂಡ ನಾವು ಅದಕ್ಕಾದಂತಹ ತಯಾರನ್ನು ಕೂಡ ಮಾಡ್ತಾ ಇದ್ದೇವೆ. ನಾವು ಮುಂದಾದ ಮಾಡಬೇಕಾಗಿತ್ತು. ಈ ಆ ತಂಡ ಆ ಒಂದು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಅಲ್ಲಿ ತಂಡ ಬರ್ಬೇಕಾಗ್ತದೆ. ಅವರು ನಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಸಮಯವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕ್ ಅಲ್ಲಿ ಅವರು ಬಂದು ನಾವು ಯಾವ್ದಾದ್ರು ಒಂದು ಕಡೆ ಫಸ್ಟ್ ಸ್ಟಾರ್ಟ್ ಆಗಿ ಟ್ರಯಲ್ ಅನ್ನ ಮಾಡ್ತೀವಿ. ನಂತರ ಎಲ್ಲ ಪ್ರತಿ ಮನೆ ಕೂಡ ಅದು ನಮ್ಗೆ ಒಳ್ಳೆ ಉಪಯೋಗ ಆದ್ರೆ ಪ್ರತಿ ಮನೆ ಕೂಡ ನಾವು ಕಡ್ಡಾಯ ಮಾಡ್ತೀವಿ. ಅಲ್ಲಿ ಅವರು ವಾರಕ್ಕೆ ಒಂದ್ಸರಿ ಎರಡು ಸರಿ ಚರಂಡಿ ಬಿಡ್ತಾರೆ. ನಾವು ತುಂಬಾ ಜೊತೆ ಮಾತಾಡೋದಕ್ಕೆ ಹೇಳಿದ್ವಿ, ಬಿಡ್ಬೇಡಿ, ಯಾಕಂದ್ರೆ ಅದು ವಾಸನಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ನೆಕ್ಸ್ಟ್ ಹೇಳಿದಕ್ಕೆ ಬೇರೆ ಬೇರೆ ರೋಗ ಬರ್ತದೆ. ಅಧ್ಯಕ್ಷರು ಆಲ್ರೆಡಿ ಮನೆಗೆ ಬಿಟ್ಟಿದ್ದೇವೆ, ನಮ್ಗೆ ಅದ್ರ ಬಗ್ಗೆ ಏನು ಕ್ರಮ ತಗೊಂಡ್ರೆ ಗೊತ್ತಿಲ್ಲ. ಈಗ ನಾವೇನ್ ಮಾಡ್ಬೇಕಂತ ನೀವು ಹೇಳಿ. ನಾನು ಒಂದು ಸತಿ ಬಂದು ನೋಡ್ತೇನೆ ಇವಾಗ ನೆಕ್ಸ್ಟ್ ಒಂದು ವಾರದಲ್ಲಿ ಪ್ರತಿಯೊಂದು ಏರಿಯಾ ಬೆಳ್ಮ ಪ್ರತಿಯೊಂದು ಏರಿಯಾಗೆ ಮಧ್ಯಾಹ್ನ ನಂತರ ನಾನು ಭೇಟಿ ಮಾಡಿ ಎಲ್ಲಿ ಸಮಸ್ಯೆ ಇದೆ ನೋಡಿ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಏನಾಗ್ತದೆ ಅದಷ್ಟು ನಾನು ಮಾಡಿಕೊಡ್ತೇನೆ. ಲೆಟರ್ ಕೊಡ್ಬೇಕಾಗ್ತದೆ ಅಲ್ಲಿಂದ ಪಾಸ್ ಆಗಿ ಕಾರ್ಲಿಕ್ಕೆ ಇದಕ್ಕೆ ಜಾಗ ಬಿಡ್ತಾ ಇದ್ದಾರೆ. ಇನ್ನೇನು ವಿಪರೀತ ಅಂತ ಹೇಳಿದ್ರೆ ಅವರು ಟಾಯ್ಲೆಟ್ ಇದ್ದು ಖಾಲಿ ಮಾಡಿ ಅಷ್ಟಿದ್ರು ಏನು ನಮ್ಗೇನಿಲ್ಲ ಸೊಲ್ಯೂಷನ್ ಕೂಡ ಉಂಟಲ್ಲ ಅವರಿಗೆ ಈಸಿ ಉಂಟು. ಏನಾದರೂ ಸಕಿಂಗ್ ವ್ಯಾಕ್ಯೂಮ್ ಮಷೀನ್ ಉಂಟಲ್ಲ ತಂದು ಅದನ್ನು ಅದರಿಂದ ಖಾಲಿ ಮಾಡ್ಬೋದು. ಯಾಕೆಂದ್ರೆ ಇದರಿಂದ ಉಂಟಲ್ಲ ಎಲ್ಲರಿಗೂ ಅಷ್ಟು ಸೈಜ್ ಅಂತ ಇರ್ಬೋದು. ಮನೆ ಎಲ್ಲ ಬಂದ್ ಮಾಡಿ ಮಲಗಿದ್ರೆ ಅದ್ರ ಮನೆಯೊಳಗೆ ಸ್ಮೆಲ್ ಬರ್ತದೆ. ಎಸಿ ಎಸಿ ಎರಡು ವರ್ಷ ಮೂರು ವರ್ಷ ಹೋಗಿ ಅವ್ರು ಮಾನ್ಯ ಮಾಡ್ತಾರೆ. ನಾನು ಒಂದು ಕೇಳಿ ಅಧ್ಯಕ್ಷರೇ ನಿಮ್ಗೆ ಆಲ್ರೆಡಿ ಮನವಿ ಬರ್ತಿದೆ, ಏನಾದ್ರೂ ಕ್ರಮ ತಗೊಂಡಿದ್ದೀರಾ? ನಾನು ಅವರನ್ನ ಕರೆಸಿದ್ದೇನೆ, ಅವ್ರು ಹೇಳಿದ್ರು ನಾನು ಈಗ ಬಿಡ್ತಾ ಇಲ್ಲ ನಮ್ಮ ಹಿಂದೆ ಹೋಗ್ತಾ ಇಲ್ಲ ಅಂತ ಮೊನ್ನೆ ಲವಾಸ್ ಕಾಂಗ್ರೆಸ್ ಮಾಡಿದ್ರು ಹೇಳಿದ್ರು. ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ಬಿಲ್ಡಿಂಗ್ ಓನರ್ ಹೇಳಿದ್ದಾರೆ ನಾನು ಅದನ್ನು ಬಿಡ್ತಾ ಇಲ್ಲ, ನಾವು ಅದನ್ನು ಸಕಿಂಗ್ ಮಷೀನ್ ಬರ್ತಾ ಉಂಟು ಅದನ್ನು ಖಾಲಿ ಮಾಡಿದ್ರೆ ಒಂದು ಫೋಟೋ ಕೊಟ್ಟಿದ್ದಾರೆ. ಆದ್ರೆ ಆ ಒಂದು ಫೋಟೋ ಉಂಟಲ್ಲ ಅದೇ ಒಂದು ಬಂದಿರ್ಬೋದು, ಯಾಕೆಂದ್ರೆ ಅದರ ನಂತರ ಉಂಟಲ್ಲ ಅವ್ರ ಪೈಪ್ ಅಲ್ಲೇ ಇದು ಮಾಡ್ತಾ ಇದ್ದಾರೆ. ಈಗ ಎಲ್ಲ ಯಾವುದೆಲ್ಲ ಬಿಲ್ಡಿಂಗ್ ಅಲ್ಲಿ ವೇಸ್ಟೇಜ್ಗಳನ್ನ ಬಿಡ್ತಾ ಇದ್ದಾರ ಮಾನ್ಯ? ನಾವು ಕೆಇಬಿ ಅವರು ಕೊಟ್ಟಿದ್ದಾರೆ, ನಾವು ಕಳೆದ ಬಾರಿ ಕೆಇಬಿ ಅವರಿಗೆ ಲೆಟರ್ ಕೊಟ್ಟ ಸಂದರ್ಭದಲ್ಲಿ ಕೆಇಬಿ ಅವರು ನಮ್ಗೆ ಅದನ್ನ ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೂಡ ಹೇಳಿದ್ರು. ಈಗ ಈ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡ್ತೇವೆ, ಪ್ರತಿಯೊಂದು ಗ್ರಾಮ ಇದರಲ್ಲಿ ಯಾರೆಲ್ಲ ವೇಸ್ಟೇಜ್ ಅವೈಜ್ಞಾನಿಕವಾಗಿ ಬಿಡ್ತಾರ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಎಸಿ ಅವರಿಗೆ ಅದಕ್ಕೆ ನಾನು ನಾಳೆ ಮಾಡ್ತೇನೆ. ಅದಕ್ಕೆ ಕೆಇಬಿ ಅವರು ಕನೆಕ್ಷನ್ ಕಟ್ಟಲು ಎಸಿ ಇಂದ ಪರ್ಮಿಷನ್ ಬೇಕಂತ ಹೇಳಿದ್ದಾರೆ, ಎಸಿ ಇಂದ ನಾನು ಪರ್ಮಿಷನ್ ಮಾಡಿಸ್ತೇನೆ. ಸಕಿಂಗ್ ಮಾಡಿ ಯಾಕೆಂದ್ರೆ
ಅಲ್ಲ ಫಾರೂಕ್ ಅವರೇ, ನವಾಸ್ ಕಾಂಪ್ಲೆಕ್ಸ್ ಮಾತ್ರ ಅಲ್ಲ, ಪ್ರತಿಯೊಂದು ಯಾವ್ದೆಲ್ಲ ನಮ್ಮ ಗ್ರಾಮದಲ್ಲಿ ವಾಣಿಜ್ಯ ಕಟ್ಟಡಗಳಿದೆ ಆ ಕಟ್ಟಡಕ್ಕೆ ವ್ಯಾಕ್ಷನ್ ತೆಗಲಿಕ್ಕೆ ನಾನು ಎ ಸಿ ಅವ್ರಿಗೆ ನಾವು ಪತ್ರ ಬರ್ಬೇಕು, ನಾವು ಲೆಟರ್ ಮಾರ್ಕ್ ಮಾಡ್ತೇವೆ. ಅಲ್ಲಿ ಅವರು ಅದರ ವಿರುದ್ಧ ಅವ್ರ ಕ್ರಮ ಕೈಗೊಳ್ತಾರೆ. ಅವ್ರ ಕೇಳಿ ಇದನ್ನು ಕಟ್ ಮಾಡಬೇಕಂತ ನಾವು ಅವ್ರತ್ರ ಕೇಳಿಕೊಳ್ತೇವೆ. ಖಂಡಿತವಾಗ್ಲೂ ಖಾತೆ ತಾವು ಯಾರೆಲ್ಲ ಮನೆ ಮೇಲೆ ಕಂಪನ್ಸರ್ ಕೊಟ್ಟಿದ್ದೀರಿ ಅವರಿಗೆ ನಾವು ರಿಟರ್ನ್ ಆಗಿ ಯಾರಿಗೆ ಕೊಟ್ಟಿದ್ದೀವಿ ಅಂದ್ರೆ ಆ ಮನೆಯನ್ನು ಕೂಡ ನೀವು ಕೊಟ್ಟ ಮನವಿಗೆ ನಾವು ಉತ್ತರವಾಗಿ ಆ ಲೆಟರ್ ಅನ್ನು ಕೊಡ್ತೇವೆ. ದಯವಿಟ್ಟು ಬೇರೆ ಏನಾದರೂ ಈಗಾಗಲೇ ಮಾನ್ಯ ಸಚಿವರು ಮಾನ್ಯ ಶಾಸಕರು 10 ಲಕ್ಷ ರೂಪಾಯಿ ಅನುದಾನವನ್ನ ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಸ್ವಲ್ಪ ಅವರಿಗೆ ಮಾಡಬೇಡಿ. ನಾವು ಗ್ರಾಮಸ್ಥರಲ್ಲದರಿಂದ ಒಂಚೂರು ನಾ ಇವರಿಗೆ ಒಂದ್ ನಿಮಿಷ ಗ್ರಾಮದಲ್ಲಿ ನಾವು ನಾನು ನಿಮ್ಗೊಬ್ಬರಿಗೆ ಬಿಟ್ರೆ ಬೇರೆಯವರು ಕೂಡ ಬಂದು ಮಾತಾಡ್ತಾರೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ. ಅದರಿಂದ ನಾವೊಂದು ರಾಜೀವ್ ಮಾಸ್ಟರ್ ಅವರು ಒಂದು ಮಾತನ್ನು ಹೇಳಿದ್ರು, ಶೋಭಾಶ್ರಮದಲ್ಲಿ ಚರಂಡಿಯ ವ್ಯವಸ್ಥೆ ಇಲ್ಲ, ನಾವು ಆ ಒಂದು ಖಾಸಗಿ ಜಾಗದವರಿಗೆ ಲೆಟರ್ ನಮ್ಮ ಪತ್ರವನ್ನು ಕೂಡ ಪೋಸ್ಟ್ ಮಾಡಿದ್ದೇವೆ. ಯಾರು ಆ ಜಾಗದಲ್ಲಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಬೆಳಿಗ್ಗೆ ಕೂಡ ಅಲ್ಲಿ ಹೋಗಿದ್ದೆ, ಅಲ್ಲಿ ವಾರ್ಡ್ನ ಸದಸ್ಯರ ಜೊತೆಯಲ್ಲಿ. ಆ ಒಂದು ವ್ಯವಸ್ಥೆ ಅಲ್ಲಿ ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಕೂಡ ಆಗುವುದಿಲ್ಲ ಅಂತ ತಮಗೆ ಬೇರೆ ಗೊತ್ತಿದೆ. ಆ ನೀರನ್ನ ಡೈವರ್ಟ್ ಮಾಡಿ ಕೊಡ್ಬೇಕಾಗ್ತದೆ. ಮತ್ತೊಂದು ಆ ಒಂದು ರಸ್ತೆಗೆ ಇನ್ನು ಬಾಕಿ ಇದ್ದ ರಸ್ತೆ, ಆ ರಸ್ತೆಗೆ ಕೂಡ ಮಾನ್ಯ ಶಾಸಕರು 10 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಟೆಂಡರ್ ಅಂತದಲ್ಲಿದೆ ನಿಮ್ಮ ಈ ರಸ್ತೆಗೆ, ಅಲ್ಲಿ ಶ್ರೇಯಸ್ಸನ್ನು ಹೋಗುವ ರಸ್ತೆಗೆ, ಶ್ರೇಯಸ್ಸನ್ನು ಹೋಗುವ ರಸ್ತೆಗೆ 10 ಲಕ್ಷ ರೂಪಾಯಿ ಅನುದಾನ ಕೂಡ ಮಾಡಿದ್ದಾರೆ. ನೋಟಿಸ್ ಬರ್ತದೆ ಅವು ಅಂಚಂದು ಇಂಚ ಅದೇನು ಅದಿಂಚಿ ಇದೆ ಬಾಧ್ಯತೆ ಬಾಧ್ಯತೆ ಮಾಡಿ ಅವು ಅಂಚೆ ತಗೋ ಕಾಯಿ ಬಾಕು ಸೋರಿ ಅವರು ಅವ್ರು ಎಲ್ಲಿ ಗೊತ್ತಿದ್ದೀವಿ ಜಾಜೆ ಮಾತಾಡಿದ್ರಕ್ಕ ಎಂಟ್ಲೆ ಬರದೇ ಅಂತ ಯೋಚಿಸ್ಕೊಂಡು ಹೆಂಚೆ ತಗೋದು ಕಾಲ ಅಂಚೆ ಮಾಡಿ ಲೇಸಿ ಹೋಯ್ತು. ನನ್ನ ಬೇಡಿಕೆ ಇಷ್ಟೇ, ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾರೇ ಆಗಿರ್ಬೋದು, ಇವಾಗ ಇದೊಂದು ನೈರ್ಮಲ್ಯ ಅಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಸೋದಾಗಿರ್ಬೋದು, ಯಾರ್ದೊಂದು ಹೆಲ್ತ್ ಇಶ್ಯೂ ಆಗಿರ್ಬೋದು, ನನಗೆ ನನ್ನ ಕಡೆಯಿಂದ ಎಲ್ಲರಿಗೂ ಬೇಡಿಕೆ ಏನಂದ್ರೆ ನಿಮ್ಮ ಸಹಕಾರ ಅಷ್ಟೇ. ಆಯ್ತಾ, ನಿಮ್ಮ ಸಹಕಾರ ಕೊಡಿ, ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಚರ್ಚೆ ಮಾಡಿ ನಮ್ದು ಅವಕಾಶ ಇದೆ ಅವರಿಗೆ. ಅಲ್ಲ ಸರ್, ಒಂದೇ ವಿಷಯ ನೋಡಿ, ಜೇರ್ಲಘಟ್ಟ ಪರಿಸರ ಇಷ್ಟು ಚಂದ ಮಾಡ್ಬೇಕು ಅಂತ ನೀವು ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ರೆ ನಾನು ನೀವು ಒಳ್ಳಿ ಸೇರಿಕೊಂಡು ತುಂಬಾ ಕೆಲಸ ಮಾಡಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಕಡಿಮೆ ಅಂತ ಹೇಳಿದ್ರೆ ಬಾಲವಾಡಿ ಅಂತ ಹಿಡಿದು 1,000 ಮಕ್ಕಳು ಕಲಿತಾ ಇದ್ದಾರೆ.
ಅದರ ಪಕ್ಕದಲ್ಲಿ ನೀವೊಂದು ದಯವಿಟ್ಟು ಅಧಿಕಾರಿಗಳು ನೀವು ಇದನ್ನು ಸರಿ ಪೀಡ ಸರ್ ನೀವು ಇದನ್ನು ನಿಮ್ಮ ಈ ಹೊಸದಾಗಿ ಬಂದವರು ದೇವಲಘಟ್ಟ ಪರಿಸರದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಪ್ರೌಢಶಾಲೆ ಅಂತೇಳಿ ಮತ್ತೊಂದು ಯಾವುದು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಎರಡು ಶಾಲೆ ಇದೆ. ಅದರಲ್ಲಿ ನರ್ಸರಿಯಿಂದ ಹಿಡಿದು ಒಂದು ಸಬ್ಜೆಕ್ಟಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ವತಿಯಿಂದ ಬಾಲವಾಡಿ ನಡೀತಾರೆ. ಈ 1,000 ಮಕ್ಕಳು ಕಲಿಯುವ ಜಾಗದಲ್ಲಿ ಸಾರ್ವಜನಿಕರಿಗೆ ಒಂದು ಟಾಯ್ಲೆಟ್ ಅಂತೇಳಿ ಮಾಡಿದ್ದಾರೆ, ಶೌಚಾಲಯ ಅಂತ. ನಮ್ಮ ಅಧ್ಯಕ್ಷರಿಗೆ ಗೊತ್ತಿದೆ, ಇದಕ್ಕಿಂತ ಮೊದಲಿದ್ದ ಮೆಂಬರ್ ಇರುವಾಗ ಕೆಬಿನೆಟ್ ಇರುವಾಗ ಕೊನೆಗೆ ಅದನ್ನು ಬ್ಲಾಕ್ ತೆಗೆಸಲಿಕ್ಕೆ ನಾನು ಉಳ್ಳಾಳದಿಂದ ಗಾಡಿ ತರಿಸಿ ಆ ಬ್ಲಾಕ್ ಗಳ ಡ್ರೈನೇಜ್ ಅನ್ನು ಕ್ಲೀನ್ ಮಾಡಿಸಿ ಕೊಟ್ಟಿದ್ದೇನೆ. ಅದರ ನಂತರ ನಾವು ಇವರಿಗೆ ಒಂದು ಗ್ರಾಮ ಸಭೆಯಲ್ಲಿ ನಾವು ಒಂದು ಅಭಿಪ್ರಾಯ ಹೇಳಿದ್ದೇವೆ. ಇದು ನಿಮ್ಮ ಗಮನಕ್ಕೆ ನಾವು ಹೇಳಬೇಕೆಂದರೆ ಸರ್, ನೀವೊಂದು ಒಳ್ಳೆ ಅಧಿಕಾರಿ ಅಂತೇಳಿ ನಮಗೊಂದು ವಿಶ್ವಾಸ ಇದೆ. ಇನ್ಶಾಲ್ಲಾ ನಾವು ನಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಇನ್ಶಾಲ್ಲಾ ಅಂತ ಹೇಳೋದು ಮಾತು, ಅದನ್ನು ನಾನು ಹೇಳಿ ನಿಮ್ಮ ಹತ್ರ ಹೇಳೋದು. ಯಾಕೆಂತ ಹೇಳಿದ್ರೆ ಈ ಕೆಲಸ ನೀವು ನಿಯತ್ತಲ್ಲಿ ಮಾಡಿ ಸರ್, ನೀವು ದೇವಲಘಟ್ಟೆಯಿಂದ ಹೋಗುವಾಗ ನಿಮ್ಮ ಬಗ್ಗೆ ನಾವು ಒಳ್ಳೆ ಒಂದು ಅಧಿಕಾರ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಯಾವಾಗಲೂ ಇರ್ತೇವೆ. ಒಂದು ಈ ದೇವಲಘಟ್ಟೆಯಲ್ಲಿ ಇಷ್ಟು ದೊಡ್ಡ ಸಿಟಿಯಲ್ಲಿ ಸಾರ್ವಜನಿಕರಿಗೆ ಒಂದು ಶೌಚಾಲಯ ಮಾಡಿದ್ರು, ಅದರಲ್ಲಿ ಒಂದು ಸಬ್ಜೆಕ್ಟ್ ಸೆಕ್ಷನ್ ಅಲ್ಲಿ ಹೆಂಗಸರಿಗೆ ಇಟ್ಟಿದ್ದಾರೆ, ಒಂದು ಸೆಕ್ಷನಿಗೆ ಗಂಡಸರಿಗೆ ಇಟ್ಟಿದ್ದಾರೆ. ನೀವು ಒಮ್ಮೆ ಅದನ್ನು ಈಗ ಈ ಗ್ರಾಮಸಭೆ ಮುಗಿದ ನಂತರ ಆಗ್ಬೋದು, ಒಮ್ಮೆ ನೀವು ಅಲ್ಲಿಗೆ ಭೇಟಿ ಕೊಡಬಹುದು. ಸಾರ್ವಜನಿಕ ಶೌಚಾಲಯ ಅಂತ ಹೇಳಿದ್ರೆ ಹೇಗೆ ಸರ್? ಈಗಲೇ ಯಾವುದು ನಮ್ಮ ಆರೋಗ್ಯ ಇಲಾಖೆಯವರು ಹೇಳಿದ್ರು ಪರಿಸರ ಚೆನ್ನಾಗಿಟ್ಕೊಳ್ಬೇಕು ಅಂತ. ನೀವು ಒಮ್ಮೆ ಅಲ್ಲಿ ಹೋಗಿ ಸರ್, ಈ 1,000 ಮಕ್ಕಳು ಕಳೆಯುವ ಶಾಲೆ ಅದಕ್ಕೆ ತಾಗಿ ಉಂಟು, ಅದಕ್ಕೆ ತಾಗಿ ಇರುವುದು. ನೀವು ಒಮ್ಮೆ ನೋಡಿ ಸರ್, ನೀವು ಆ ಸಾರ್ವಜನಿಕ ಶೌಚಾಲಯವನ್ನು ಬಂದ್ ಮಾಡಬೇಕು, ಇಲ್ಲದ್ರೆ ಅದಕ್ಕೆ ಪರ್ಮನೆಂಟ್ ಒಂದು ವ್ಯವಸ್ಥೆ ನೀವು ಮಾಡ್ಬೇಕು ಸರ್. ನಾ 9 ಹಿಂದೆ ಇದೇ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಯಲ್ಲಿ ಕೇಳಿ ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಅನ್ನ ಕಟ್ಟಿ ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದೇವೆ. 9 ಆಯ್ತು. 9 ನಾವು ಕಟ್ಟಿದ ಬಿಲ್ಡಿಂಗ್ ಈಗ ನಾವು ಸೇವಾಶ್ರಮ ಅಂತೇಳಿ ಸೇವಾಭಾವ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಈಗ ನಮ್ಮ ಬಾಯಿಂದ ಬಂದು ನೀವು ಇಲ್ಲಿ ಮೆಂಬರ್ ಅಲ್ಲ, ನಿಮ್ಗೆ ಇಲ್ಲಿ ಮಾತಾಡಲಿಕ್ಕೆ ನಿಮ್ಮ ಪ್ರಶ್ನೆ ಇರ್ಬೋದು, ಆದ್ರೆ ನಾನು ನೋಡಿದ್ರೆ ಒಂದು ಸಣ್ಣ ಸಿಟ್ರೆ ನೀವು ಇವತ್ತು ಮಾತಾಡಿ ಒಬ್ಬರು ಹೋಗ್ತೀರಿ. ನಾಳೆ ಮತ್ತೊಬ್ಬ ಇಲ್ಲಿ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಇಲ್ಲ ಮತ್ತೊಬ್ಬ ಬರ್ತಾನೆ, ಒಂದು ಇಲ್ಲಿ ಬೇರೊಬ್ಬ ಬಂದು ಇಂಪ್ರೂವ್ಮೆಂಟ್ ಆಗ್ತಾನೆ. ಬಂದು ನಾನು ಆ ಗ್ರಾಮದವನು ನೀವು ಕಳೆದ ಬಾರಿ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳಿದಾಗ ನನಗೂ ಬರ್ಲಿಕ್ಕೆ ಆಗ್ತದೆ. ಅಂದ್ರೆ ಗ್ರಾಮ ಸಭೆಯಲ್ಲಿ ತಾವು ಏನಾದ್ರೂ ಮಾತಾಡ್ಲಿಕ್ಕೆ ನಿಮ್ಮ ಮತ್ತೆ ಇಲಾಖೆ ಇದ್ರಿಂದ ಈಗ ಗ್ರಾಮಸಭೆಯಲ್ಲಿ ಮತದಾರ ಬಂದು ಮಾತ್ರ ಗ್ರಾಮಸಭೆ ಹೊರತಾಗಿ ಸಮಸ್ಯೆಗಳನ್ನು ಪರಿಹರಿಸಕ್ಕೆ ಅವಕಾಶ ಮಾಡಿದ್ದಾರೆ ಹಲವಾರು ಇದ್ದಾರೆ. ದಯವಿಟ್ಟು ಈಗ ಗ್ರಾಮಸಭೆಯಲ್ಲಿ ಅಧ್ಯಕ್ಷ ಹೇಳಿದಾಗೆ ಗ್ರಾಮದ ಮತದಾರರು ಭಾಗಿಯಾಗಿ ನಾವು ಬೇರೆ ಸಮಸ್ಯೆ ಇದೆ, ನೀವು ಬೇರೆ ನಾವು ಮುಖಾದ ಗುಟ್ಟು ಮಾತಾಡೋಣ. ನಿಮ್ಗೆ ಅವಕಾಶ ಕೊಟ್ರೆ ನಾಳೆ ಮತ್ತೊಬ್ಬ ಬರ್ತಾನೆ, ಮತ್ತೊಬ್ಬ ಬಂದ ಅವಕಾಶ ಕೊಡ್ಬೇಕಾಗ್ತದೆ. ಅದರಿಂದ ನಾವು ಕಳೆದ ಬಾರಿ ಕೂಡ ಗ್ರಾಮಸ್ಥರೆಲ್ಲದವರು ಕೂಡ ಪೊಲೀಸರು ಕೂಡ ಇಲ್ಲ ಬಿಡಲಿಲ್ಲ. ಇಲ್ಲಿ ಮಾತ್ರ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಶಿಕ್ಷಣ ಇಲಾಖೆಯ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ, ಯಾಕಂದ್ರೆ ಈಗಾಗಲೇ ಸಮಯ ಬೀರಿದೆ, ನಾವು ಮಾಹಿತಿ ಕೊಡ್ತೇವೆ. ಆಯ್ತಾ? ಹೇಳ್ಬೇಕಾ? ಸರಿ. ದುಬೈ ಬರ್ತೇವೆ,
ಸರಿ, ಮಕ್ಕಳಾದ್ರಷ್ಟೇ ಹಿರಿಯರಾದ್ರಷ್ಟೇ ಎದುರು ಕುತ್ಕೊಂಡಿರುವವರು ಕೇಳುವ ಪರಿಸ್ಥಿತಿಯಲ್ಲಿದ್ರೆ ನಾವು ಗುರುಗಳು ಮಾತಾಡೋದಿಲ್ಲ. ಮಾತಾಡ್ತೇನೆ, ಎರಡೇ ನಿಮಿಷ. ನಾವು ಈ ಸಲ ಸರ್ಕಾರಿ ಇಲಾಖೆಯ ಪ್ರಕಾರ ನಾವು ಮೇ 15ಕ್ಕೆ ಶಾಲೆ ಶುರು ಮಾಡಿದ್ದೇವೆ. ಕಾರಣ ಇಷ್ಟೇ, ಮಕ್ಕಳು 2 ವರ್ಷಗಳ ಕೊರೋನಾದ ಏನು ಗ್ಯಾಪ್ ಅನುಭವಿಸಿದ್ರಲ್ಲ ಶಿಕ್ಷಣದ ಕೊರತೆ, ಅದು ನೀಗಿಸಬೇಕು ಎಂಬ ನಿಟ್ಟಿನಲ್ಲಿ ನಾವು ಬೇಗ ಪ್ರಾರಂಭಿಸಿದೆವು. ಆಮೇಲೆ ಈ ವರ್ಷ ಇಡೀ 2022-23 ಪೂರ್ತಿ ನಾವು ಮಕ್ಕಳಿಗೆ ಏನು ಕೊರತೆ ಆಗಿದೆ ಶಿಕ್ಷಣದಲ್ಲಿ ಅದನ್ನು ಸರಿದೂಗಿಸುವಂತಹ ಒಂದು ಪ್ರಯತ್ನದಲ್ಲಿದ್ದೇವೆ. ಕಲಿಕಾ ಚೇತರಿಕೆ ವರ್ಷವನ್ನು ನಾವು ಮಾಡ್ತಾ ಇದ್ದೇವೆ. ಸರಿ, ಆಮೇಲೆ ಇಲಾಖೆಯ ವತಿಯಿಂದ ಎಲ್ಲ ಸರಕಾರಿ ಅನುದಾನಿತ ರಹಿತ ಶಾಲೆಗಳಲ್ಲಿನ ಎಲ್ಲಾ ಶಿಕ್ಷಕರು, ಅಡುಗೆ ಸಿಬ್ಬಂದಿಗಳು, ಕ್ಲರ್ಕ್ಗಳು, ಆಯಗಳು ಎಲ್ಲರದ್ದು ವೈದ್ಯಕೀಯ ತಪಾಸಣೆ ಮಾಡಿಸಿದೆ. ಯಾಕಂತ ಹೇಳಿದ್ರೆ ಶಿಕ್ಷಕರು ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವವರು ತುಂಬಾ ಡಿಸ್ಟರ್ಬೆನ್ಸ್, ಬಹುಶಃ ಮಾಹಿತಿ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಯಾಕೆಲ್ಲ ನಮ್ಮನ್ನೊಂದು 1/2 ಗಂಟೆಗೆ ಕಳಿಸಿರ್ತಾರೆ, ಹೋಗಿ ಗ್ರಾಮಸಭೆ ನಡೀತಿದೆ ಭಾಗವಹಿಸಿ, ಮಾಹಿತಿ ಬೇಕಾಗ್ತದೆ. ಸಾರ್ವಜನಿಕ ಅಲ್ಲಿನ ಗ್ರಾಮಸ್ಥರಿಗೆ ಗೊತ್ತಿಲ್ಲ ಶಾಲೆಯಲ್ಲಿ ಏನು ನಡೀತದೆ. ಇಲ್ಲಿ ಬಂದಾಗ ಸಮಸ್ಯೆ ತುಂಬಾ ಇರ್ತದೆ ಗ್ರಾಮಸ್ಥರದ್ದು, ಆದ್ರೆ ಒಂದು ಮಾಹಿತಿ ಕೊಡ್ಲಿಕ್ಕೆ ನಮ್ಗೆ 10 ನಿಮಿಷ ಬೇಕಿರ್ತದೆ. ಕೊಂದ ಅವಕಾಶ ಮಾಡಿಕೊಡಿ. ನನ್ಗೆ ಎದುರು ಗಲಾಟೆ ಆಗ್ತಿದ್ದಾಗ ನನ್ನದು ಎಲ್ಲರಿಗೂ ಬೇರೆ ಬೇರೆ ಗುಣ ಇದೆ. ಅಲ್ಲಿ ಹರ್ಷಿತಾ ಮೇಡಮ್ ನಿಂತಿದ್ರು, ಅವ್ರು ನಿಜವಾಗಿ ಸ್ಟ್ರಾಂಗ್, ಇಲ್ಲಿ ಇಷ್ಟು ಜೋರಾಗಿ ಮಾತಾಡುವಾಗ ಅವರು ಫೇಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಜೊತೆ ದಡ ದಡ ಆಗ್ತದೆ ಅಂದ್ರೆ ಅಷ್ಟು ಶಕ್ತಿ ಇಲ್ಲ ನಮ್ಗೆ. ಹೇಳಿ, ನಾವು ಮಕ್ಕಳೊಟ್ಟಿಗೆ ಮಾತಾಡುವಾಗಲ್ಲ, ಹಾಗೆ ನೀವು ಸ್ವಲ್ಪ ಹೊತ್ತು ನನಗೆ ಕಿವಿ ಹಾಕ್ಬೇಕು ಅಂತ ಕೇಳಿ ಬರ್ತಾರೆ. ಸರ್, ಸರ್ ಪ್ಲೀಸ್, ಎರಡೇ ನಿಮಿಷ. ಕಲಿಕಾ ಚೇತರಿಕೆ ವರ್ಷ 22-23 ಎಲ್ಲರ ವೈದ್ಯಕೀಯ ತಪಾಸಣೆ ಮಾಡಿಸಿದೆವು. ಕಾರಣ ಇಷ್ಟೇ, ಶಿಕ್ಷಕರು ತಮ್ಮ ಆರೋಗ್ಯವನ್ನು ಈ ಒಂದು ಸ್ಟ್ರೆಸ್ಫುಲ್ ಅವರ ಆರೋಗ್ಯಕ್ಕೆ ಗಮನ ಕೊಡ್ತಾ ಇಲ್ಲ. ಎಷ್ಟೋ ಶಿಕ್ಷಕರಿಗೆ ಕ್ಯಾನ್ಸರ್ ಮುಂತಾದ ಹಲವಾರು ರೋಗಗಳಿಂದ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿಗಳು ಅಲ್ಲಿ ಪೀಡಿತರಾಗಿದ್ದಾರೆ. ಅದೀಗ ಟೆಸ್ಟ್ ಅಲ್ಲೆಲ್ಲ ಗೊತ್ತಾಗಿದೆ. ಸೊ ಆ ನಿಟ್ಟಿನಲ್ಲಿ ಇಲಾಖೆ ಅದೊಂದು, ಮತ್ತು ಇಲಾಖೆ ಪ್ರಥಮವಾಗಿ ಶಾಲೆ ಪ್ರಾರಂಭ ಆದ ತಕ್ಷಣ ಗೆಸ್ಟ್ ಟೀಚರ್ಗಳನ್ನು ಕೊಟ್ಟಿದೆ. ಎಲ್ಲೆಲ್ಲ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ, ಗೆಸ್ಟ್ ಟೀಚರ್ಗಳನ್ನು ಕೊಟ್ಟಿದ್ದಾರೆ. ಸಮವಸ್ತ್ರದ ಒಂದು ಪೂರೈಕೆ ಕೊರತೆ ಆಗಿದೆ, ಇದು ರೆಡಿ ಆಗ್ತಾ ಇದೆ, ಬರ್ತದೆ. ಆಮೇಲೆ ಇದು ಪಾಠ ಪುಸ್ತಕಗಳ ಸಪ್ಲೈ ಆಗಿದೆ, ಮತ್ತು ಅಕ್ಷರದಾಸೋಹ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಬೇರೆ ಎಲ್ಲ ಅಂಶಗಳು ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ನಿಮ್ಗೆ ಏನಾದ್ರೂ ಕೇಳಿದ್ರು ಹೌದು ಸರ್. ಅದೇನಾಗ್ತದೆ ಹೇಳಿದ್ರೆ, ಕೊರತೆ ಆಗುದೇ ಹೇಳಿದ್ರೆ ಶಿಕ್ಷಕರು ತಮ್ಮ ಅನುಕೂಲ ಬಂದಾಗ, ಅವಕಾಶ ಬಂದಾಗ ಟ್ರಾನ್ಸ್ಫರ್ ಆಗ್ತಾರೆ ಸರ್. ಟ್ರಾನ್ಸ್ಫರ್ ಪ್ರಕ್ರಿಯೆ ಆಗಿ ಹೋಗುದು ಸರ್. ಅದು ಸರ್ಕಾರದ ವ್ಯವಸ್ಥೆ ಗೊತ್ತುಂಟು ನಿಮಗೆ. ಅಪಾಯಿಂಟ್ಮೆಂಟ್ ಆಗ್ತದೆ, ಆಮೇಲೆ ಅವರು ಎಲ್ಲ ಊರಿಂದ ಬಂದು ಕೆಲಸ ಮಾಡ್ತಿರ್ತಾರೆ. ಅವಕಾಶ ಸಿಕ್ಕಿದಾಗ ಅವರು ಊರಿಗೆ ಹೋಗ್ತಾರೆ. ಆಗ ಕೊರತೆ ಆಗ್ತದೆ. ಎಷ್ಟು ಟೀಚರ್ ಕೊಟ್ಟಿದ್ದಾರೆ ಸರ್? ಗವರ್ಮೆಂಟ್ ಗೆಸ್ಟ್ ಟೀಚರ್ ಅನ್ನು ಕೊಟ್ಟಿದ್ದಾರೆ, ಬೇಕಾದಷ್ಟು ಕೊಟ್ಟಿದ್ದಾರೆ ಸರ್. ಈಗ ತುಂಬಾ ಇದ್ದಾರೆ, ಎಲ್ಲ ಕ್ಲಾಸ್ ಅಲ್ಲಿ ಎಲ್ಲೂ ಕೊರತೆ ಇಲ್ಲ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೌದು ಕೊರತೆ ಇದೆ. ಈಗ ಮತ್ತೆ ಸರ್ಕಾರ ಹೆಚ್ಚುವರಿ ಗೆಸ್ಟ್ ಟೀಚರ್ ಗಳನ್ನು ಕೊಡ್ತಿದೆ, ಸಂಬಳ ಕೂಡ ಜಾಸ್ತಿ ಮಾಡಿದೆ, ಕೊಡ್ತಾ ಇದ್ದಾರೆ ಸರ್. ಅದು ಪೂರ್ತಿ ಇದೆ. ಈಗ ಒಮ್ಮೆ ಕೇಳಿ ವಿಚಾರಿಸಬಹುದು. ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲ ಅಲ್ಲಿ. ವಿಷ್ಣು ಹೆಬ್ಬಾರ್ ಅಂತ ಇದ್ರು, ಅವರು ಡಿಪಿಒ ಆಗಿ ಪ್ರಮೋಷನ್ ಆಗಿ ಹೋದ ಮೇಲೆ ಅಷ್ಟು ದೊಡ್ಡ ಶಾಲೆಗೆ ದೈಹಿಕ ಶಿಕ್ಷಕರು ಇಲ್ಲ. ಅದು ಕೂಡ ಸೋಮವಾರದ ನಂತರ ಅದು ಕೂಡ ಆ ಕೊರತೆ ಕೂಡ ನೀಡ್ತದೆ. ಅದಕ್ಕೆ ಕೂಡ ವ್ಯವಸ್ಥೆ ಮಾಡಿದೆ ಸರ್. ಅದೇ ಪಿಟಿ ಮಾಸ್ಟರ್, ಯಾಕಂದ್ರೆ ಡಿಸಿಪ್ಲಿನ್ ಪಿಟಿ ಮಾಸ್ಟರ್ಗಳಿಂದಲೇ ಚೆನ್ನಾಗಿ ಆಗ ದೊಡ್ಡ ಸಂಖ್ಯೆ ಇರುವ ಶಾಲೆ ಬರ್ತಾರೆ ಸರ್, ಬರ್ತಾರೆ ಸೋಮವಾರ. ಆಯ್ತು ಸರ್. ಹಾ ಸರ್, ಹೌದು ನಡೀತಾ ಇಲ್ಲ. ಹೌದು, ಅದು ಮೊನ್ನೆ ಹೆಚ್ಚಮ್ ಹತ್ರ ಮಾತಾಡಿದೆ, ಅದಕ್ಕೆ ಅವರದ್ದು ರಿಪೇರಿ ಮಾಡಿಸ್ತೇನೆ ಮತ್ತು ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು ನಯನ ಮೇಡಮ್ ಸರ್. ಮಾತಾಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಹಾ ಸರಿ, ಹೇಳುದು ಮರೀತೆ. ಈಗ
ಹನ್ನೆರಡರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ನಮ್ಮ ಈ ದೇರ್ಲಕಟ್ಟೆ ವ್ಯಾಪ್ತಿಯ ಮಕ್ಕಳಿಗೆ ಆಲ್ಮೋಸ್ಟ್ ಆಯಿತು. ಇನ್ನು ಸುಮಾರು 69 ಮಕ್ಕಳು ಶಾಲೆಗೆ ಬರುವವರು ಬ್ಯಾಟಿದ್ದಾರೆ. ಕೇವಲ ಎಲ್ಲಾ ಶಾಲೆಯವರು ಹಾಕಿಸಿದ್ರು ಸರ್, ಬೋಳಿಯಾರ್ ಬೋಳಿಯಾರ್ ಮಸೀದಿ ಬಗ್ಗೆ ನೇತಾಜಿ, ಇಲ್ಲಿ ನಮ್ಮ ದೇರ್ಲಕಟ್ಟೆ ಪಬ್ಲಿಕ್ ಸ್ಕೂಲ್ ಇದೆಯಲ್ಲ ಸರ್, ಅಲ್ಲಿ ಮತ್ತು ವಿದ್ಯಾರತ್ನ ಹೋಗುವ ಶಾಲೆ ಮಕ್ಕಳು ಅಲ್ಲಿನ ಪೋಷಕರು ಸ್ವಲ್ಪ ನಿರಾಕರಿಸಿದ್ದಾರೆ. ನೀವು ಪೋಷಕರು ಮಕ್ಕಳ ವ್ಯಾಕ್ಸಿನೇಷನ್ಗೆ ಒಂದು ಸಹಕಾರ ಕೊಡಬೇಕು. 15+ ಮತ್ತು 12-14 ಸ್ವಲ್ಪವೇ ಮಕ್ಕಳು ಪೋಷಕರು ನಿರಾಕರಿಸಿದ್ದಾರೆ. ನೀವೆಲ್ಲರೂ ಈ ಒಂದು ವ್ಯಾಕ್ಸಿನೇಷನ್ ಅನ್ನು ಸಕ್ಸಸ್ಫುಲ್ ಆಗಿ ಎಲ್ಲ ಮಕ್ಕಳು ಪಡೆಯುವ ನಿಟ್ಟಿನಲ್ಲಿ ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತು ಧನ್ಯವಾದ. ಮಲ್ಪಲು ಬಂದದೆ ಅವಳ ತೂದು ಓಡಗ ನೀರು ಬಿಡ್ತೀನಿ ಆ ನೀರು ಓಡಗ ಪೋರ್ ಹಾಕೊಂಡು ಬಂದ ತೂದು ಶ್ರೇಷ್ಠ ಮಲ್ಪುರ ಬೆಳಗ್ಗೆ ಬಸ್ಗೆ ಮನೆ ವಿದ್ಯುತ್ ರಹಿತ ಮನೆಗಳಿಗೆ ವಿದ್ಯುತ್ ಅನ್ನು ಬೆಸ್ಕಾಂ ವತಿಯಿಂದ ಮಾಡುವಂತ ಯೋಜನೆ. ಈ ಯೋಜನೆಯಲ್ಲಿ ಅತ್ಯಂತ ಕನಿಷ್ಠ ದಾಖಲೆ ಅಂದ್ರೆ ನಾವು ಆ ಮನೆಗೆ ವಿದ್ಯುತ್ ಸಂಪರ್ಕ ನೀಡ್ತೇವೆ. ಏನ ಕನಿಷ್ಠ ದಾಖಲೆ ಅಂದ್ರೆ ಆಧಾರ್ ಕಾರ್ಡ್ ಹೇಗಿರ್ಬೇಕಂತ ಹೇಳಿದ್ರೆ ಅದಕ್ಕೆ ಮನೆ ಕಟ್ಟಿರ್ತಾರೆ ಅದೇ ಅಡ್ರೆಸ್ ಆಧಾರ್ ಕಾರ್ಡ್ ಇದ್ರೆ ಆ ಆಧಾರ್ ಕಾರ್ಡ್ ಮೇಲೆ ಕೂಡ ನಾವು ಆ ಬೆಲಕು ಯೋಜನೆಯಲ್ಲಿ ವಿದ್ಯುತ್ ಸಂಪರ್ಕ ನೀಡಬಹುದು. ಆಮೇಲೆ ಗ್ರಾಮ ಪಂಚಾಯತ್ನಿಂದ ನೀಡುವಂತ ಪಟ್ಟಿ, ಈ ಮನೆಗಳಿಗೆ ವಿದ್ಯುತ್ ಇಲ್ಲ, ಇದನ್ನು ಬೆಲಕು ಯೋಜನೆ ಅಡಿಯಲ್ಲಿ ನೀವು ವಿದ್ಯುತ್ ಸಂಪರ್ಕ ನೀಡಿ ಅಂತ ಹೇಳಿದ್ರೆ ಆ ಮನೆಗಳಿಗೆ ಮೆಸ್ಕಾಂ ವತಿಯಿಂದ ನಾವು ವಿದ್ಯುತ್ ಸಂಪರ್ಕವನ್ನು ನೀಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಆಮೇಲೆ ಮೆಸ್ಕಾಂನಲ್ಲಿ ಜನಶ್ರೇಯ ವಿದ್ಯುತ್ ಯೋಜನೆಗಳು, ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಕರೆಂಟ್ ಬೇಕು, ಹೊಸ ಅಪ್ಲಿಕೇಶನ್ ಹಾಕ್ತೀರಿ, ಆ ಜನಶ್ರೇಯ ವಿದ್ಯುತ್ ಯೋಜನೆ ಅಡಿಯಲ್ಲಿ ನೀವು ಹಾಕಿದ್ರೆ ಸೇವೆ ಅಡಿಯಲ್ಲಿ ಹಾಕಿದ್ರೆ 24 ಗಂಟೆಗಳಿಗೆ ನಿಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಆಗುವಂಥದ್ದು ಆಗ್ತದೆ. ಆಮೇಲೆ ವಿದ್ಯುತ್ ಸಂಬಂಧಿತ ದೂರುಗಳಿಗೆ ಕೆಲವರು ನಮ್ದು ಲ್ಯಾಂಡ್ಲೈನ್ ಇದೆ 2466 ಅದಕ್ಕೆ ಕಾಲ್ ಮಾಡ್ತಾರೆ, ಅದು ಒಮ್ಮೆ ಬಿಸಿ ಇದೆ ಅಂತ ಹೇಳ್ತಾರೆ, ಅದಕ್ಕೆಲ್ಲ ನಮ್ಮ ಮೊಬೈಲ್ ನಂಬರ್ ಕೂಡ ಕಾಲ್ ಮಾಡ್ತಾರೆ. ವಿದ್ಯುತ್ ಹೋದ ಸಂದರ್ಭದಲ್ಲಿ ಏನೇ ದೂರುಗಳಿದ್ರೆ ನಮ್ಮ ಟೋಲ್ ಫ್ರೀ ನಂಬರ್ ಇದೆ 1-9-1, ಅದಕ್ಕೆ ನೀವು ಅದರಲ್ಲಿ ನೀವು ದೂರ ದಾಖಲಿಸಬಹುದು. ಅದು ತುರ್ತು ಸಂದರ್ಭದಲ್ಲಿ ವೈರ್ ಕಟ್ ಆದದ್ದು ಅಥವಾ ಕಂಬ ಕಟ್ ಆದ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದೆ 9448-8 ಅದಕ್ಕೆ ಕೂಡ ನೀವು ವಿದ್ಯುತ್ ದೂರನ್ನು ನೀಡಬಹುದು. ಅವರ ಜಾಗದಲ್ಲಿ ಬೇರೆ ಕಡೆ ಲೈನ್ ಹೋಗಿಲ್ಲ, ಅವರಿಗೆ ಲೈನ್ ಶಿಫ್ಟ್ ಮಾಡಿಸುವಂತ ಬೇರೆ ಲೈನ್ ಹೋಗಿಲ್ಲ.
ಹೋಗಿಂಗ
ಮಾಡೋದಕ್ಕಿಂತ ನಾನು ಹಂಗೆ ಹೇಳಬೇಕು, ನಾವು ಎರಡು ಕೇಂದ್ರಗಳಲ್ಲಿ ಗ್ರೌಂಡ್ ಗ್ರೀನ್ ಗ್ರೌಂಡ್ ಹೇಳ್ತಾರಲ್ಲ ಅಲ್ಲಿ, ಎರಡನೇದಾಗಿ ಇನ್ನೊಂದು ಉಂಟು, ನೀವು ನೋಡಿರ್ಬೋದು ಈ ಮಸೀದಿಯ ಎದುರು ಕಪ್ಪು ನೀರಿದೆ ಅಲ್ಲಿ ದೊಡ್ಡ ಇಡೀ ದೇವರಂತೆ ಸಾಗಿಸ್ತಾರೆ ಸೊಳ್ಳೆಗಳು, ಅದನ್ನು ಅಲ್ಲಿ ಕಪ್ಪಿ ಮೀನು ಸಾಕಿದ್ರೆ ಅದು ಗೊತ್ತಿಲ್ಲ ಅಷ್ಟು ಕಲುಷಿತ ನೀರು, ಅದನ್ನು ಏನಾದರೂ ಮಾಡಿದರೆ ಈ ಊರಿಗೆ ಅಂತ ಪ್ರಕಾರ ನನ್ನ ವೈಯಕ್ತಿಕ ಸಮಸ್ಯೆ ಮುಂದೆ ಅಲ್ಲ ಕಡೆ ಪ್ರೆಸ್ಟೀಜ್ ಬಿಲ್ಡಿಂಗ್ ಅಪಕರಾಜ ಬಿಲ್ಡಿಂಗ್ ಕಪ್ಪು ನೀರು ನೀವು ನೋಡಿರ್ಬೋದು, ನಮ್ಮ ಮನೆಗೆ ಕಪ್ಪು ವಾಸನೆ ಬರ್ತದೆ, ನಾವು ಊದುಬತ್ತಿ ಹಚ್ಚಿಡು ಚಿಚ್ಚು ಎಲ್ಲ ಸೇರಿ ಇವತ್ತು ನಿರ್ಣಯ ಕೂಡ ಮಾಡಿದ್ದೇವೆ ನಾವು ಅಂತ ಆ ಒಂದು ವ್ಯವಸ್ಥೆ ಲಾಸ್ಟ್ ಫೈನಲ್ ಆಗಿ ನೋಡುವ ಮುಂದೆ ಏನಾಗ್ತದೆ ಆಮೇಲೆ ನಾವು ತೀರ್ಮಾನ ಮಾಡುವ. ಈಗ ಮಿಸ್ತಮ್ಮವರು ಏನಾದ್ರು ಕೇಳಲಿಕ್ಕಿದೆ ಸ್ವಲ್ಪ ದಯವಿಟ್ಟು, ನಾವೊಂದು 5-10 ಜನ ಇರೋದು, ಈಗ ಎಲ್ಲ ಬಾಕಿ ಇದ್ದವರು ಅವರವರ ಮನೆಗೆ ಮುಟ್ಟಿದ್ರು, ಇನ್ನೇ ಉಳಿದಿರೋದು ನಾವೇ, ಲಾಸ್ಟಿಗೆ ಉಳಿಯಿರೋದು ನಾವು ಮಾತ್ರ, ನಾವೆಲ್ಲ ಹೋಗ್ತೀವಿ. ಅದರಿಂದ ಒಂದು ಸೇವೆ ಅನೀಸ್ ಸ್ವಲ್ಪ ಯಾರಾದ್ರೂ ನಿಮ್ಗೆ ಕೇಳಲಿಕ್ಕಿದ್ರೆ ದಯವಿಟ್ಟು ಒಬ್ಬೊಬ್ರು ನಿಂತಿ ಕೇಳಿ. ಒಂದು